ಸಿನಿಮಾ ಪ್ರೆಸೆಂಟ್ಸ್ ಸಿನಿಮಾ ಸ್ಕೂಲ್ ನೋಡಿ ಕಲಿ. ನಮಸ್ಕಾರ, ನಾನು ಶಿವಶಂಕರ್ ರಾಜು. ಫಿಲ್ಮ್ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ವಿಷಯಗಳಲ್ಲಿ ತರಬೇತಿ ನೀಡುವಂಥ ತರಬೇತಿದಾರ. ಸಂಭಾಷಣೆ ಹೇಳುವಾಗ ಗಮನಿಸಬೇಕಾದ ವಿಷಯಗಳಲ್ಲಿ ಎಂಫಸಿಸ್ ಅಂದರೆ ಒತ್ತುಗಳು ಅಂತ, ಇದು ಬಹಳ ಮುಖ್ಯವಾದ, ಎಲ್ಲವೂ ಮುಖ್ಯವಾದವೇ. ಸ್ನೇಹಿತರೆ, ನಿರ್ದೇಶಕ ಒಂದು ವಾಕ್ಯ ಕೊಡ್ತಾನೆ, ವಾಕ್ಯ ಕೊಟ್ಬಿಟ್ಟು ಸುಮಾರು ಜನ ನಿರ್ದೇಶಕರು ಟ್ರೈನ್ಡ್ ಆಗಿ ಬಂದಿರೋವಂಥ ನಿರ್ದೇಶಕರೇನಾಗಿರಲ್ಲ. ಸೊ ಹಾಗೆ ಡೈರೆಕ್ಟರ್ ಸ್ಟ್ಯಾಂಡರ್ಡ್ ಆಗಿ ಕೆಲಸ ಕಲ್ತ್ಕೊಂಡು ಡೈರೆಕ್ಟರ್ಸ್ ಆಗಿರ್ತಾರೆ. ಅವರಿಗೆ ಕೆಲವು ಟೆಕ್ನಿಕಲ್ ವರ್ಡ್ಸು ಹೇಳೋದಕ್ಕೆ ಬರದೇ ಇರ್ಬೋದು, ಅವ್ರದೇ ಆದ ಭಾಷೆಯಲ್ಲಿ ಅವ್ರು ಹೇಳ್ತಾರೆ. ಸರ್, ಇಲ್ಲಿ ಈ ವಾಕ್ಯದಲ್ಲಿ ಇಂಥ ಕಡೆ ಒತ್ಕೊಡಿ ಸರ್ ಅಂತ ಹೇಳೋದುಂಟು. ಕೆಲವರು ಸರ್ ಅದು ಸ್ಟ್ರೆಸ್ ಮಾಡಿ ಸರ್ ಅನ್ಬೋದು, ಇಲ್ಲ ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತೊಗೊಂಡಿರೋರು ಸರ್ ಅಲ್ಲಿ ಎಂಫಸೈಸ್ ಮಾಡಿ ಅನ್ಬೋದು, ಅಂದರೆ ಆ ಪದಕ್ಕೆ, ಪರ್ಟಿಕ್ಯುಲರ್ ಪದಕ್ಕೆ. ಸೊ ಒಂದು ವಾಕ್ಯದಲ್ಲಿ ಒಂದು ಪದಕ್ಕೆ ಒತ್ಕೊಡಿ ಅಂತಂದರೆ ಆ ವಿಷಯಕ್ಕೆ ಮಹತ್ವ ಕೊಡಿ ಅಂತ ಅರ್ಥ. ಸೊ ಡೈರೆಕ್ಟರ್ಸು ಅವ್ರದೇ ಆದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಸ್ತಾರೆ. ನಟ ಅರ್ಥ ಮಾಡ್ಕೋಬೇಕು, ನಟನಿಗೆ ನಿರ್ದೇಶಕರನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಪ್ರತಿಭೆ ಫಸ್ಟ್ ಇರಬೇಕು ಅವನಿಗೆ. ನಿರ್ದೇಶಕನ ಅರ್ಥ ಮಾಡ್ಕೊಂಬಿಟ್ರೆ 50% ಗೆದ್ದಂಗೆ ನಟ. ಇನ್ನೊಳಿ ಉದಾಹರಣೆಗೆ, ರಾಮನ ಬಾಣದಿಂದ ರಾವಣನು ಸತ್ತನು ಅಂತ ನಾಲ್ಕು ಪದಗಳು. ರಾಮನ ಬಾಣದಿಂದ ರಾವಣನು ಸತ್ತನು ಅಂತ, ಯಾರೋ ಡೈರೆಕ್ಟರ್ಗೆ ರಾಮ ಅನ್ನೋ ಪದಕ್ಕೆ ಒತ್ತು ಕೊಡಬೇಕು ಅಂತ ಇಷ್ಟಪಡ್ತಾನೆ. ಅಂದರೆ ಅವನು ಬಯಸ್ತಾನೆ ಆ ಕಥೆ ಒಳಗೆ, ಅವನಿಗೆ ಅದ ಕಡೆ ಒತ್ತು ಕೊಡಬೇಕು ಅಂತ ಅಂದ್ಕೊಳ್ತಾನೆ. ಯಾಕೆ, ಅವನ ದೃಷ್ಟಿನಲ್ಲಿ ರಾಮ ರಾವಣನ ಸಾಯಿಸಿದ್ದು ಯಾರೋ ಯಕ್ಷಿತ್ತು ಸಣ್ಣ ಪುಟ್ಟ ಸೋಲ್ಜರ್ಸ್ ಅಲ್ಲ, ಯಾರ್ಯಾರೋ ಸಾಯಿಸೋಕ್ಕಾಗೋದಿಲ್ಲ ರಾವಣನ್ನ. ರಾಮ ಸಾಕ್ಷಾತ್ ಶ್ರೀಮನ್ ನಾರಾಯಣ ಭಗವಂತ ಪುರುಷೋತ್ತಮ, ಅಂಥ ರಾಮ ಕೊಂದಿದ್ದು ಅಂತ ಹೇಳೋದಕ್ಕೆ, ಅಂದರೆ ರಾಮನ ಮಹತ್ವವನ್ನು ಹೇಳೋದು ಆ ನಿರ್ದೇಶಕನ ಉದ್ದೇಶ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವನೇನು ಮಾಡ್ತಾನೆ ನಟನಿಗೆ, ನೋಡಪ್ಪ ರಾಮನ ಬಾಣದಿಂದ ರಾವಣ ಸತ್ತನೂ ಇದೆಯಲ್ಲ, ಸೊ ರಾಮನ ಅನ್ನೋ ಒಂದು ಪದಕ್ಕೆ ಒತ್ತು ಕೊಡು, ಎಂಫಸೈಸ್ ಮಾಡು ಅಥವಾ ಸ್ಟ್ರೆಸ್ ಮಾಡು, ಅದರ ಮಹತ್ವವನ್ನು ಹೇಳು ಅಂತ. ಈಗ ನೋಡಿ, ರಾಮನ ಬಾಣದಿಂದ ಅಂತ ಜೋರು, ರಾಮದ ಜೋರಾಗಿ ಕಿರ್ಚಬೇಕಾದಿಲ್ಲ, ಹೈಲೈಟ್ ಮಾಡಬೇಕು, ಅದನ್ನು ಸ್ವಲ್ಪ ಹೈಲೈಟ್ ಮಾಡಬೇಕು. ರಾಮನ ಬಾಣದಿಂದ ರಾವಣನು ಸತ್ತನು, ರಾಮನ ಬಾಣದಿಂದ, ಕೃಷ್ಣನ ಬಾಣದಿಂದ ಅಲ್ಲ, ನವೀನ್ ಬಾಣದಿಂದ ಅಲ್ಲ. ಅರ್ಥ ತಿಳ್ತೀರಿ, ನಿಮ್ಗೆ ಹೇಳ್ತಿರೋದು. ಸೊ ಯಾರ್ಯಾರೋ ಬಾಣದಿಂದ ಅಲ್ಲ, ರಾಮನ ಬಾಣದಿಂದ. ಸೊ ಆ ರಾಮ ಅನ್ನೋದನ್ನು ಸ್ವಲ್ಪ ಹೈಲೈಟ್ ಮಾಡಿ ಹೇಳಬೇಕು. ಇನ್ಯಾರೋ ಡೈರೆಕ್ಟ್ರು ಆ ಮನುಷ್ಯನಿಗೆ ಬಾಣ ಅನ್ನೋದ್ರ ಕಡೆ ಒತ್ತು ಕೊಡಬೇಕು ಅಂತ ಬಯಸ್ತಾನೆ. ನಟನಿಗೆ ಹೇಳ್ತಾನೆ, ನೋಡಪ್ಪ ಬಾಣ ಅನ್ನೋದಕ್ಕೆ ಎಂಫಸೈಸ್ ಮಾಡು ಅಂತ. ಯಾಕೆ, ಸೊ ಅವನಿಗೆ ಆ ಬಾಣದ ಮಹತ್ವ ಹೇಳೋದು ಮುಖ್ಯ. ರಾಮನ ಬಾಣಕ್ಕೆ ಏನು ಗೊತ್ತಾ ಮಹತ್ವ, ಆ ರಾಮನ ಬಾಣಕ್ಕೆ ಅವನು ಮಂತ್ರಿಸ್ಬಿಟ್ಟು ನನಗೆ ಇಂಥವರು ಎಡಗಡೆ ಕಿವಿ ಬೇಕು ಅಂದ್ಬಿಟ್ಟು ಬಿಟ್ಟ ಅಂತಂದರೆ ಆ ಬಾಣ ಹೋಗಿ ಅವನು ಎಡಗಡೆ ಕಿವಿ ಮಾತ್ರ ಕಟ್ ಮಾಡಿಕೊಂಡು ಮತ್ತೆ ವಾಪಸ್ ಬರುತ್ತಂತೆ. ಅಂದರೆ ಗುರಿಯನ್ನು ತಲುಪಿ ವಾಪಸ್ ಬರುವಂಥದ್ದು ಆ ರಾಮನ ಬಾಣದ ವೈಶಿಷ್ಟ್ಯ. ಅದಕ್ಕೆ ಹೇಳಿರ್ತಾರೆ ರಾಮಂದು ಒಂದೇ ಬಾಣ ಒಂದೇ ಮಾತು ಅಂತ. ಸೊ ಇದನ್ನು ಹೇಳೋದು ಅಂದರೆ ಬಾಣದ ಮಹತ್ವವನ್ನು ಹೇಳೋದಿದೆಯಲ್ಲ, ಇದು ನಿರ್ದೇಶಕನಿಗೆ ಭಾಳ ಮುಖ್ಯ ಆಗುತ್ತೆ. ಸೊ ಆವಾಗ ನೀವು ಅರ್ಥ ಮಾಡ್ಕೋಬೇಕು, ಓಹೋ ಬಾಣಕ್ಕೆ ನಾನು ಹೈಲೈಟ್ ಮಾಡಬೇಕು ಅಂತ. ರಾಮನ ಬಾಣದಿಂದ ರಾವಣನು ಸತ್ತನು, ರಾಮನ ಕತ್ತಿಯಿಂದ ಅಲ್ಲ, ರಾಮನ ಭರ್ಜಿಯಿಂದ ಅಲ್ಲ, ರಾಮನ ಗದೆಯಿಂದ ಅಲ್ಲ, ರಾಮನ ಬಾಣದಿಂದ ರಾವಣನು ಸತ್ತನು. ಸೊ ಆ ಪದವನ್ನು ಎಲ್ಲಿ ಹೈಲೈಟ್ ಮಾಡಬೇಕೋ ಅಲ್ಲಿ ಮಾಡಬೇಕು. ಇನ್ನು ಕೆಲವು ಡೈರೆಕ್ಟರ್ಸ್ಗೆ ರಾಮನ ಬಾಣದಿಂದ ಯಾರು ಸತ್ತಿದ್ದೋ, ಯಾರು ಸಾಮಾನ್ಯ ರಾಕ್ಷಸನ ಸಾಮಾನ್ಯ ಮನುಷ್ಯನ ಅಲ್ಲ, ರಾವಣ ಪ್ರಚಂಡ ರಾವಣ, ರಾಕ್ಷಸ ವೀರ ಶೂರ, ಅವನು
ಓಕೆ, ಅವನು ರಾವಣ ಬ್ರಹ್ಮ ಅಂತಾರೆ, ಅವನು ಕೈಲಾಸ ಪರ್ವತವನ್ನೇ ಎದ್ದಂಥ ಮಹಾವೀರ, ಅಂತಹ ರಾವಣನನ್ನು ಇವನು ಕೊಂದ, ಸಾಮಾನ್ಯದವ್ರನ್ನಲ್ಲ ಅಂತ ಹೇಳೋದು ಉದ್ದೇಶ ಯಾರಿಗೆ, ಡೈರೆಕ್ಟ್ರಿಗೆ. ಸೊ ಅವಾಗ ನಿಮ್ಗೆ ಹೇಳ್ತೇನೆ, ರಾವಣ ಅನ್ನೋದಕ್ಕೆ ಎಂಫಸಿಸ್ ಮಾಡಪ್ಪ ಅಂತ. ಸೊ ನಿಮಗದು ಅರ್ಥ ಆಗಬೇಕು, ಹೇಳಬೇಕು. ರಾಮನ ಬಾಣದಿಂದ ರಾವಣನು ಸತ್ತನು. ಯಾರು ಸತ್ತಿದ್ದು? ರಾವಣ. ಸೊ ಅಲ್ಲಿ ಹೈಲೈಟ್ ಮಾಡಬೇಕು. ಇನ್ಯಾರೋ ಡೈರೆಕ್ಟ್ರು, ಪಾಪ ಅವ್ರಿಗೆ ರಿಸಲ್ಟ್ ಮುಖ್ಯ. ರಾಮನ ಬಾಣದಿಂದ ರಾವಣ ಏನಾದ ಅಂತ, ಕೈ ಹೋಯ್ತಾ, ಕಾಲು ಮುರಿದು ಹೋಯ್ತಾ, ಏನಾಯಿತು, ಸತ್ತನು, ಸತ್ತೇ ಹೋಗ್ಬಿಟ್ಟ ಅಂತ. ಸೊ ರಾಮನ ಬಾಣದಿಂದ ರಾವಣನು ಸತ್ತನು ವಾಕ್ಯದಲ್ಲಿ ಸತ್ತನಿಗೆ ಹೈಲೈಟ್ ಮಾಡಪ್ಪ, ಸತ್ತೇ ಹೋಗ್ಬಿಟ್ಟ ಅಂತ. ಅವನ ಖುಷಿ ಅದು, ಆ ಡೈರೆಕ್ಟ್ರಿಗೆ ಅದು ಬೇಕು. ರಾಮನ ಬಾಣದಿಂದ ರಾವಣನು ಸತ್ತನು, ಸತ್ತೇ ಹೋಗ್ಬಿಟ್ಟ ಅಂತ. ಸೊ ಹೀಗೆ ಯಾವ ವಾಕ್ಯದಲ್ಲಿ ಯಾವ ಪದಕ್ಕೆ ಹೈಲೈಟ್ ಮಾಡಬೇಕು ಅಂತ, ಎಂಫಸೈಸ್ ಮಾಡಬೇಕು ಅಂತ ನಿರ್ದೇಶಕ ಬಯಸ್ತಾನೋ ಅದನ್ನು ಅರ್ಥ ಮಾಡಿಕೊಂಡು ನಟ ಆ ಪರ್ಟಿಕ್ಯುಲರ್ ವರ್ಡ್ಗೆ ಎಂಫಸೈಸ್ ಮಾಡಬೇಕು. ಇದು ಉದಾಹರಣೆ ಹೇಳಿದ ನಾನು. ಪ್ರತಿ ಸನ್ನಿವೇಶದಲ್ಲೂ ಎಷ್ಟೋ ಸರಿ ಸಂಭಾಷಣೆ ಕೊಟ್ಟಾಗ ಇಲ್ಲಿ ಎಂಫಸೈಸ್ ಮಾಡು, ಇಲ್ಲಿ ಪಾಸಸ್ ಕೊಡು, ಇಲ್ಲಿ ಇಂಟೋನೇಷನ್ ಮಾಡು, ಅಥವಾ ಇಲ್ಲಿ ಪ್ರೊನೌನ್ಸ್, ಯಾವ ಕೂಡ ಡೈರೆಕ್ಟರ್ಸು ಹೇಳೋದಿಲ್ಲ. ಅದು ನಿಜವಾಗಲೂ ಈಗಂತೂ ಇವನ್ನೆಲ್ಲನೂ ಯಾವ ಡೈರೆಕ್ಟ್ರು ಹೇಳೋದಿಲ್ಲ, ಹೇಳ್ತಾ ಇಲ್ಲ ನನಗೆ ಗೊತ್ತಿರೋ ಹಾಗೆ. ನಟನಿಗೆ ಅದು ಅರ್ಥ ಆಗಬೇಕು, ನಟ ಇವನ್ನೆಲ್ಲ ಬಳಸ್ಕೋಬೇಕು. ಯಾಕೆ ಅಂದರೆ ಸ್ಕ್ರೀನ್ ಮೇಲೆ ಬರೋದು ಡೈರೆಕ್ಟ್ರ್ ಅಲ್ಲ, ನಟ ಸ್ಕ್ರೀನ್ ಮೇಲೆ ಬರೋದು. ಸೊ ಅವನ ಸಂಭಾಷಣೆ ಸರಿಯಾಗಿರಬೇಕು ಸ್ನೇಹಿತರೆ. ನಾನು ಈ ವಿಷಯದ ಈ ಸಂದರ್ಭ ಬಂದಾಗ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಷಯಗಳಿದ್ದಾವಲ್ಲ, ಉಚ್ಚಾರಣೆ, ಏರಿಳಿತಗಳು, ಯತಿವಿಲಂಗನ, ಒತ್ತುಗಳು, ಇವೆಲ್ಲವೂ ಕೂಡ ಕರೆಕ್ಟಾಗಿ ತಮ್ಮ ಸಂಭಾಷಣೆಯಲ್ಲಿ ಬಳಸ್ತಿದ್ದಂತಹ ಒಬ್ಬರೇ ಒಬ್ಬ ನಟರು ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮಣ್ಣ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಸಂಭಾಷಣೆಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಇದ್ವು. ಆದ್ದರಿಂದನೇ ನಮಗೆ ಅವ್ರ ಸಂಭಾಷಣೆ ಹೇಳ್ತಾ ಇದ್ದರೆ ನಮಗೆ ಮೈನವ್ರು ಹೇಳ್ತಾ ಇತ್ತು, ಅರ್ಥವಾಯ್ತಾ? ಸೊ ನಮಗೆ ಅವ್ರ ಸಂಭಾಷಣೆ ಹೇಗಿತ್ತು ಅಂತಂದರೆ, ನೋಡಿ, ಮಯೂರ ಸಿನಿಮಾ ರಿಲೀಸ್ ಆದಾಗ ನಾನು ತುಂಬ ಚಿಕ್ಕ ಹುಡುಗ. ಅವರು ಯಾವುದೋ ಮಯೂರದಲ್ಲಿ ಒಂದು ಸಂಭಾಷಣೆ ಬರುತ್ತೆ, ಅಂದರೆ ಸಂಚು ಮಾಡಿ ರಾಜ್ಯವನ್ನು ಕಬಳಿಸಿಕೊಂಡ ಶಿವಸ್ಕಂದ ವರ್ಮ ಅಂತ. ಅಂದರೆ ಅವ್ರ ಮೇಲೆ ಯುದ್ಧ ಸಾರೋದಕ್ಕೆ ಅವರು ಡೈಲಾಗ್ ಹೇಳ್ತಾರೆ, ನನಗೆ ಆ ಡೈಲಾಗ್ ಹೇಳೋಕೆ ಬರೋದಿಲ್ಲ. ರಾಜ್ಕುಮಾರ್ ಅವರು ಡೈಲಾಗ್ ಹೇಳಿದಾಗ ಪ್ರೇಕ್ಷಕನಿಗೆ ರೋಮಾಂಚನ ಆಗಿಬಿಟ್ಟು ಹೆಂಗಿರ್ತದೆ ಗೊತ್ತಾ, ಅದು ನಡಿಗುರು ನಾನು ಬರ್ತೀನಿ ಗುರು ನಿನ್ನ ಜೊತೆಗೆ ಯುದ್ಧಕ್ಕೆ ಮಾಡೋ ಬನ್ನ, ಯುದ್ಧಕ್ಕೆ ಹೊರಟೇ ಬಿಡ್ತಾರೆ ಇವರು, ಯುದ್ಧಕ್ಕೆ ರೆಡಿ ಆಗಿಬಿಡ್ತಾರೆ. ಯಾರು? ಪ್ರೇಕ್ಷಕರು. ಆ ಮಟ್ಟಕ್ಕೆ ಅವ್ರ ಸಂಭಾಷಣೆ ಪರಿಣಾಮ ಬೀರುತ್ತೆ. ಯಾರ ಮೇಲೆ? ಪ್ರೇಕ್ಷಕನ ಮೇಲೆ. ಅಂದ ಅರ್ಥ ಏನು? ಅವರ ಸಂಭಾಷಣೆಯಲ್ಲಿ ಈ ಎಲ್ಲ ಅಂಶಗಳು ಅಡಕವಾಗಿರ್ತವೆ. ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಬಿಟ್ಟಿದ್ರು. ಸೊ ಅದಕ್ಕೆ ರಾಜ್ಕುಮಾರ್ ಅವ್ರನ್ನ ನಾವು ಆರಾಧಿಸ್ತೀವಿ. ಇಷ್ಟು ವಿಷಯಗಳು ಸಂಭಾಷಣೆ ಹೇಳುವಾಗ ಯಾವ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಸೊ ಈ ವಿಷಯಗಳನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೇ ಉತ್ತಮ ಸಂಭಾಷಣೆ ಆಗುತ್ತೆ ಅಂತ ನಾನು ಈ ವಾಯ್ಸ್ ಆ್ಯಂಡ್ ಡಿಕ್ಷನ್ ಅನ್ನೋ ಒಂದು ಸಬ್ಜೆಕ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮುಗೀತು. ಮುಂದಿನ ಸಂಚಿಕೆಯಲ್ಲಿ ಮಾತಾಡೋವಾಗ, ನಟ ಮಾತಾಡೋವಾಗ ಸಹಜವಾಗಿ ಕೆಲವು ಸಣ್ಣ ಪುಟ್ಟ ಲೋಪಗಳಾಗ್ತವೆ. ಲೋಪಗಳಾಗಬಾರ್ದು, ಯಾಕೆಂದರೆ ನಟ ಪ್ರೇಕ್ಷಕರಿಗೆ ಜವಾಬ್ದಾರಿ ಆಗಿರ್ತಾನೆ. ಆಗ್ತದೆ, ಲೋಪಗಳಾಗುತ್ತೆ, ಆದಷ್ಟು ಆಗದೇ ಇರೋ ಕಡೆ ಗಮನ ಕೊಡಬೇಕು. ಸೊ ಆ ವಿಷಯಗಳು ಏನು, ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೋದು, ನಮ್ಮ ಇನ್ಸ್ಟಿಟ್ಯೂಟ್ಸಲ್ಲಿ ಅದಕ್ಕೆ ಏನು ಸಿಲೆಬಸ್ನ ಬಳಸ್ತೀವಿ, ಹೇಗೆ ಅದನ್ನು ತರಬೇತಿ ಕೊಡ್ತೀವಿ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ. ಚಿತ್ತಾರ
ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.